ಸಿಎಂನ ಇಳಿಸಿದಾಗ ಸಿಎಂ ರೋಸವಿದ್ದಂತವರು ಮುರುಗೇಶ್ ನಿರಾಡಿ ಸೋತರು. ಒಂದು ವಿಶ್ಲೇಷಣೆ ಆಯ್ತು, ಈಗೇನು ಬಿಜೆಪಿ ಪಕ್ಷದಲ್ಲಿ ಒಂದು ಫೇಸ್ ವ್ಯಾಲ್ಯೂ ಇಲ್ಲ. ಈಗ ಜೆಡಿಎಸ್ ನಲ್ಲಿ ಯಾರು ಸಿಎಂ ಕುಮಾರಸ್ವಾಮಿ ಹೆಸರು ಬರುತ್ತೆ ಅಥವಾ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿ ಸಿದ್ದರಾಮಯ್ಯ ಬರುತ್ತೆ, ಬಿಜೆಪಿಲಿ ಯಾರು ಅಂದಾಗ ಒಂದಷ್ಟು ಪ್ರಬಲ ಲಿಂಗಾಯತ ನಾಯಕರುಗಳ ಲಿಸ್ಟ್ ಬಂತು. ಅದರಲ್ಲಿ ಹೆಸರುಗಳೇ ಎಲ್ಲವೂ ಸೋತಿದ್ದಾರೆ, ಪ್ರಬಲ ಒಕ್ಕಲಿಗ ನಾಯಕರುಗಳು ಸೋತಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಎಷ್ಟು ಮಟ್ಟಿಗೆ ಫೇಲ್ಯೂರ್ ಆದ್ರು ಅಂತ ಈಗ ಏನು ಸಿ ಟಿ ರವಿ ಬೆಂಬಲಿಗರು ಒಂದಷ್ಟು ಜನ ಪೋಸ್ಟ್ ಮಾಡಿರೋದನ್ನ ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಡಿಯೂರಪ್ಪ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಸೋಲಿಗೆಲ್ಲ ಒಳಗೊಳಗೆ ಇವರೇ ಕಾರಣ ಅಂತ. ಯಡಿಯೂರಪ್ಪ ಅವರು ಹಿಂದೆ ಒಂದು ಚರ್ಚೆ ಇತ್ತು, ಸಿ ಟಿ ರವಿ ಅವರು ಬೆಳೆಸಿದ ನಾಯಕನನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸಂತೋಷ್ ಅವ್ರ ಜೊತೆ ಸೇರ್ಕೊಂಡು ಅಂತ. ಇವೆಲ್ಲವೂ ಕೂಡ ಪಕ್ಷ ಸಂಘಟನೆ ಓವರ್ ಆಲ್ ನೋಡೋದಾದ್ರೆ ಆಬ್ವಿಯಸ್ಲಿ ಬಹುಶಃ ಅದು ಒಳ ನಾವು ನಿನ್ನೆ ಕೂಡ ಚರ್ಚೆ ಮಾಡುದು ನಮ್ಮ ಬಸ್ಸು ಅಕ್ಷಯ್ ಜೊತೆ ಎಲ್ಲ ಒಳ ಇಟ್ಟು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬೀಳುತ್ತೆ ಅಂತ. ಸೊ ಡೆಫಿನೆಟ್ಲಿ ಅದಾಗಿದೆ. ಬಿ ಎಲ್ ಸಂತೋಷ್ ಅವರು ಇಲ್ಲ ನಾವು 31,000 ಬೂತ್ ಗಳಲ್ಲಿ ಲೀಡ್ ಅನ್ನು ಪಡ್ಕೊಳ್ತೀವಿ, ಕರ್ನಾಟಕದಲ್ಲಿ 58,000 ಪೋಲಿಂಗ್ ಬೂತ್ ಇಷ್ಟು, ಅದರಲ್ಲಿ 31,000 ನಮ್ಗೆ ಲೀಡ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಬಹುಶಃ 31,000 ಹೆಚ್ಚಿನ ಲೀಡ್ ಅನ್ನ ಕಾಂಗ್ರೆಸ್ ಪಡ್ಕೊಂಡಿದೆ. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಇದೆಲ್ಲ ಆದ್ಮೇಲೆ, ರಾಜ್ಯದ ಜನತೆಯ ಆದೇಶವನ್ನ ನಾನು ಸ್ವಾಗತ ಮಾಡ್ತೇನೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶವೇ ಅಂತಿಮ, ಸೋಲು ಗೆಲುವನ್ನ ನಾನು ಸಮಚಿತದಿಂದ ಸ್ವೀಕರಿಸಿದ್ದೇನೆ, ಆದರೆ ಈ ಸೋಲು ಅಂತಿಮವಲ್ಲ, ನನ್ನ ಹೋರಾಟ ನಿಲ್ಲುವುದಿಲ್ಲ, ಸದಾ ಜನರ ಜೊತೆಯಲ್ಲೇ ಇರುತ್ತೇನೆ. ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ ಮಹಾಜನತೆಗೆ ಅಭಿನಂದನೆಗಳು. ನಾನಾಗಲಿ ನನ್ನ ಕುಟುಂಬವಾಗಲಿ ನಮ್ಮ ಕುಟುಂಬಕ್ಕೆ ಆಗಲಿ ಸೋಲು ಗೆಲುವು ಹೊಸದೇನಲ್ಲ. ಈ ಹಿಂದೆ ಶ್ರೀ ದೇವೇಗೌಡರು, ರೇವಣ್ಣವರು, ನಾನು ಕೂಡ ಸೋತಿದ್ದೇವೆ, ಹಾಗೆಯೇ ಗೆದ್ದಾಗ ಬದ್ಧತೆಯಿಂದ ಜನಸೇವೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಕೆಲಸವನ್ನು ಮಾಡುತ್ತೇನೆ. ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ನೂತನ ಸರ್ಕಾರಕ್ಕೆ ಶುಭವಾಗಲಿ, ಜನರ ಆಶೋತ್ತರಗಳಿಗೆ ಸ್ಪಂದಿಸಲಿ ಎಂದು ಹಾರೈಸುತ್ತೇನೆ. ಈ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಹಗಲಿರಲು ಶ್ರಮಿಸಿದ ಕಾರ್ಯಕರ್ತರು, ಮುಖಂಡರು, ಅಭ್ಯರ್ಥಿಗಳಿಗೆ ನನ್ನ ಕೃತಜ್ಞತೆಗಳು. ಯಾವುದೇ ಕಾರಣಕ್ಕೂ ಯಾರು ಧೃತಿಗೆಡುವುದು ಬೇಡ, ನಿಮ್ಮ ಜೊತೆ ನಾನಿದ್ದೇನೆ. ಇದು ಕುಮಾರಸ್ವಾಮಿಯರ ಸುದೀರ್ಘ ಟ್ವೀಟ್. ಟ್ವೀಟ್ ಮಾಡಿ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಶುಭವನ್ನ ಕೋರಿದ್ದಾರೆ, ಮತ್ತೊಂದ್ ಕಡೆ ನಾವೇನ್ ನಮ್ಗೇನು ಸೋಲ್ ಹೊಸದಲ್ಲ, ನನಗೆ ಮತ್ತೆ ನಮ್ಮ ಕುಟುಂಬಕ್ಕೆ ಎಲ್ಲರೂ ಸೋದಿದ್ದೀವಿ, ನಾನು ದೇವೇಗೌಡ ರೇವಣ್ಣವರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಇವರು ಕೊಟ್ಟಿರ್ತಕ್ಕಂತ ಹೇಳಿಕೆ ಇದು. ನನ್ನ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದ್ರೆ ನೋಡ್ಬೇಕು, ಜೆ ಡಿ ಎಸ್ ನ ಅಸ್ತಿತ್ವದ ಪ್ರಶ್ನೆ ಇನ್ ಮೇಲೆ ಶುರುವಾಗುತ್ತೆ. 2008 ಕುಮಾರಸ್ವಾಮಿ ವಿಶ್ವಾಸ ದ್ರೋಹ ಮಾಡಿದ್ರು ಅನ್ನೋ ಒಂದೇನು ಆರೋಪ ಇತ್ತು, ದ್ರೋಹ ಮಾಡಿಬಿಟ್ರು ಯಡಿಯೂರಪ್ಪಗೆ ಅಂತ. ಅವಾಗ್ಲೂ ಕೂಡ ಜೆ ಡಿ ಎಸ್ ಗೆದ್ದಿದ್ದು 28 ಸ್ಥಾನ, ಇವತ್ತು 20 ಸ್ಥಾನಕ್ಕೆ ಕುಸಿತಾ ಇದೆ ಅಂದ್ರೆ ಜೆ ಡಿ ಎಸ್ ನವರು ಇನ್ನೊಂದ್ಸಲ ಚಿಂತನೆ ಮಾಡಬೇಕು. ಹಾಸನ ಗಲಾಟೆ ಆಯ್ತು, ಓಕೆ ಕೊನೆಗೆ ಸ್ವರೂಪ ಕೊಟ್ರು, ಬಟ್ ಆದಂತಹ ಗೊಂದಲಗಳು, ಕುಮಾರಸ್ವಾಮಿಯವರ ಒಂದು ಹೇಳಿಕೆ, ರೇವಣ್ಣವರ ಒಂದು ಹೇಳಿಕೆ, ಹಾಸನ ಕ್ಷೇತ್ರಕ್ಕೆ ಯಾಕೆ ಸೀಮಿತ ಆಯ್ತು ಅನ್ನೋ ಒಂದು ಪ್ರಶ್ನೆ. ಹಾಸನದಲ್ಲೂ ಕೂಡ ಕಾರ್ಯಕರ್ತ ಏನಲ್ಲ ಅದಕ್ಕೂ ಕೌಂಟರ್ ಮಾಡಿದ್ರು. ಸ್ವರೂಪ್ ಅವ್ರ ತಂದೆ ಪ್ರಕಾಶ್ MLA ಆಗಿದೆ ಅಂದ್ರೆ MLA ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಓಕೆ ಹಾಸನ ವಿಚಾರದಲ್ಲಿ ಅದೊಂದು ಬೇಡಿಕೆ ಇತ್ತು, ಹಾಗಾಗಿ ಕೊಡುವ ಅನಿವಾರ್ಯತೆ ಕೊಟ್ಟಿರಬಹುದು. ಸೊ ಇಡೀ ಹೇಗಂದ್ರೆ ದೇವದುರ್ಗದಲ್ಲಿ ಕರೆಯಮ್ಮ ಗೆಲ್ತಾರೆ, ಅವ್ರ ಹತ್ರ 1 ರೂಪಾಯಿ ಅಥವಾ 1 ರೂಪಾಯಿ ಖರ್ಚು ಮಾಡಕ್ ದುಡ್ಡಿರಲ್ಲ, ಇಡೀ ರಾಜ್ಯಕ್ಕೆ ಮಾದರಿ ಅಂತ ತೋರಿಸಿದ್ದಾರೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಸೋಲ್ತಿದ್ದಾರೆ, ಇಲ್ಲಿ ತೋರಿಸಿದ್ದಾರೆ. ಎಂತ ವೈರುದ್ಯ ಅಲ್ಲಿ ಕರಮ್ಮ ಅಂತ ಏನು ದೇವದುರ್ಗದಲ್ಲಿ ಕರಮ್ಮ ಗೆದ್ದು ಅಲ್ಲಿ ಹಿಂದೆ ಬಿಜೆಪಿ ಅಭ್ಯರ್ಥಿ ಬಿಜೆಪಿ MLA ಕುಮಾರಸ್ವಾಮಿಗೆ ಸವಾಲ್ ಹಾಕಿದ್ರು, ನಾನು ಗೆಲ್ತೀನಿ ಕುಮಾರಸ್ವಾಮಿ ಸೋಲ್ತಾರೆ ಅಂತ. ಇವತ್ತು ಅವರೇ ಕುಮಾರಸ್ವಾಮಿಗೆ ಸವಾಲ್ ಅಂತವ್ರನ್ನ ಕರಮ್ಮ ಸಾಮಾನ್ಯ ಮಹಿಳೆ ಒಬ್ಬರು ಸೋಲ್ಗೆ ಕಾರಣ ಆಗಿದೆ, ಸೋಲ್ಸಿದ್ದಾರೆ ಅವ್ರನ್ನ. ಸೊ ಚುನಾವಣೆ ಕೊನೆ ಹಂತದಲ್ಲಿ ಕೊಟ್ಟಂತ ಹೇಳಿಕೆಗಳು, ಅಮಿತ್ ಶಾ ಅವರು ನಂದಿನಿ ಹೇಳಿಕೆ ಆಗಿರ್ಬೋದು, ಇವತ್ತೆಷ್ಟೋ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ನೀವು ನೋಡ್ಬೋದು, ನಂದಿನಿ ಒಡಲಿಗೆ ಕೈ ಹಾಕುದು ಅವ್ರನ್ನ ನಾವು ಸುಮ್ಮನೆ ಬಿಡ್ತೀವಾ ಅಂತ. ಅಂದ್ರೆ ಭಾವನಾತ್ಮಕವಾಗಿ ಜನ ಭಾಷೆ ನೆಲ ಜಲ ನಮ್ಮ ಸ್ವಾಭಿಮಾನ ಅಂತ ಬಂದ್ರೆ ಕನ್ನಡಿಗರು ಎಲ್ಲೋ ಒಂದ್ ಕಡೆ ಏಟ್ ಕೊಟ್ಟಿದ್ದಾರೆ ಬಿಜೆಪಿಗೆ ಅಂತ. ಡೆಫಿನೆಟ್ಲಿ ನಾವು ನಿನ್ನೆ ಕಡೆ ವಿಚಾರ ಮಾತಾಡಿದ್ವಿ, ನಂದಿನಿ ವಿಚಾರ ಆಗಿರ್ಬೋದು ಅಥವಾ ಬರೀ ಹಿಂದುತ್ವನೇ ಇಟ್ಕೊಂಡು ಚುನಾವಣೆಗೆ ಹೋದ್ರೆ ಕರ್ನಾಟಕದ ಜನ ಅದಕ್ಕೆ ಬಗ್ಗಲ್ಲ, ಬಹುಶಃ ಕರಾವಳಿ ಜನ ಮಾತ್ರ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಇವತ್ತು, ಕರಾವಳಿ ಜನ ಮಾತ್ರ, ಅದು ಉಡುಪಿ ಮತ್ತೆ ದಕ್ಷಿಣ ಕನ್ನಡದ ಜನ ಮಾತ್ರ. ಉತ್ತರ ಕನ್ನಡಕ ಜನ ಕೂಡ ಬಿಜೆಪಿಗೆ ಮತವನ್ನ ಕೊಟ್ಟಿಲ್ಲ, ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಸೊ ಹಂಗ್ ನೋಡಿದ್ರೆ ಬರೀ ಉಡುಪಿ ಮತ್ತೆ ದಕ್ಷಿಣ ಕನ್ನಡದ ಜನ ಮಾತ್ರ ಬಿಜೆಪಿ ಪರವಾಗಿ ಮತವನ್ನ ಹಾಕಿದ್ದಾರೆ. 5+8 13 ಕ್ಷೇತ್ರ, 13 ಕ್ಷೇತ್ರದಲ್ಲಿ 10 ಕ್ಷೇತ್ರವನ್ನ ಬಿಜೆಪಿ ಗೆದ್ದಿದೆ.
ಸೊ ಅದ್ರಲ್ಲಿ ಮಾತ್ರ ಬಿಜೆಪಿಗೆ ಹಿಂದುತ್ವ ವರ್ಕೌಟ್ ಆಗಿರಬಹುದೇ ವಿನಃ ಇಡೀ ರಾಜ್ಯದ 214 ಕ್ಷೇತ್ರದಲ್ಲಿ ಹಿಂದುತ್ವ ಎಲ್ಲೂ ವರ್ಕೌಟ್ ಆಗಿಲ್ಲ. ಕೊಡಗು ಮಡಿಕೇರಿ ಭಾಗದಲ್ಲಿ ಏನಾಯ್ತು? 25 ವರ್ಷಗಳಿಂದ ಅಪ್ಪಜ್ಜು ರಂಜನ್ ಮತ್ತೆ ಕೆಜೆ ಬೋಪಯ್ಯ ಇಬ್ಬರು ಸಾಮ್ರಾಟರಂತೆ ಆಳಿದ್ರು ಕೊಡಗು ಮತ್ತೆ ವಿರಾಜಪೇಟೆಯನ್ನ. ಇವತ್ತು ಎರಡೂ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಅಲ್ಲಿ ಹಿಂದೆ ಟಿಪ್ಪು ಜಯಂತಿ ವಿಚಾರ ಗಲಾಟೆ ಆಗಿತ್ತು. ಸಿದ್ದರಾಮಯ್ಯನವರು ಮಡಿಕೇರಿಗೆ ಹೋದಾಗ ಅವ್ರ ಕಾರ್ಗೆ ಮೊಟ್ಟೆ ಹಾಕಿದ್ರು. ಇದೆಲ್ಲವೂ ಕೂಡ ಇಶ್ಯೂಗಳೇ. ಅಂದ್ರೆ ಜನ ಅದಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಬರೀ ಭಾವನಾತ್ಮಕ ವಿಚಾರಗಳಲ್ಲಿ ನೀವು ಎಲೆಕ್ಷನ್ ಬಂದ್ರೆ ಬಜರಂಗ ಬಲಿನೋ ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಬುರ್ಕಾನೋ ಇನ್ನೊಂದು ಈ ತರ ವಿಚಾರಗಳನ್ನ ಇಟ್ಕೊಂಡು ಜನರನ್ನ ಮನಸ್ಸನ್ನ ಹಾಳು ಮಾಡಿದ್ರೆ ಜನರ ಮಧ್ಯೆ ಒಡಕನ್ನ ಉಂಟು ಮಾಡಿದ್ರೆ ಕರ್ನಾಟಕದ ಜನ ಕ್ಷಮಿಸೋದಿಲ್ಲ ಅನ್ನೋದು ಪಕ್ಕಾ ಮ್ಯಾಂಡೇಟ್ ಕೊಡ್ತಾ ಇದ್ರೆ ಅದಕ್ಕೆ ಇವತ್ತು 70ಕ್ಕಿಂತ ಕಡಿಮೆ ಸ್ಥಾನವನ್ನ ಬಿಜೆಪಿ ಪಡ್ಕೊಳ್ತಾ ಇದೆ. ಬಿಜೆಪಿ ಘಟಾನುಘಟ ನಾಯಕರ ಧೂಳಿಪಟ ಹಾಕ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಬಹುಮತ ಏನೋ ಬಂದಿದೆ. ಈಗಿರುವಂತ ಫಸ್ಟ್ ಅವ್ರಿಗಿರುವಂತ ಒಂದಷ್ಟು ಆಬ್ಸ್ಟಾಕಲ್ಸ್ ಏನು? ಈಗ ಸರ್ಕಾರ ರಚನೆ ವಿಚಾರ ಬಂದಾಗ ಅವ್ರಿಗೂ ಏನು ಈಸಿ ಟಾಸ್ಕ್ ಇಲ್ಲ. ಸಿಎಂ ಯಾರಾಗ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅದಾದ್ಮೇಲೂ ಅವರು ಬಿಜೆಪಿ ಅವ್ರು ಮಾಡಿದಂತ ತಪ್ಪುಗಳನ್ನ ರಿಪೀಟ್ ಮಾಡೋ ಹಾಗಿಲ್ಲ, ಕೊಟ್ಟಿರೋ ಭರವಸೆಗಳು ದೊಡ್ಡ ದೊಡ್ಡ ಮಟ್ಟದ ಪ್ರಣಾಳಿಕೆ ಭರವಸೆಗಳು ಅದೆಲ್ಲ ಪರಿಪೂರ್ಣವಾಗಿ ನಿಭಾಯಿಸ್ತಾರೆ ಅನ್ಸುತ್ತ? ಡೆಫಿನೆಟ್ಲಿ ನಮ್ಗೆ ಅದೊಂದು ದೊಡ್ಡ ಡೌಟ್ ಇದೆ. ನಾವು ಅವ್ರ ಗ್ಯಾರಂಟಿ 1, 2, 3, 4 ಮಾಡಿದಾಗ್ಲೂ ಕೂಡ ಕರ್ನಾಟಕದ ಎಕಾನಮಿ ಅದಕ್ಕೆ ಹೆಂಗೆ ಸ್ಪಂದಿಸುತ್ತೆ ಅನ್ನೋದು ಗೊತ್ತಿಲ್ಲ. 312,000 ಕೋಟಿ ಬಜೆಟ್ ನಮ್ದು. ಲಾಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿಯವರ ಮನಸ್ಸಿಂದ ಬಜೆಟ್ ಅದು ಜಾರಿ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ. ಹೊಸ ಸರ್ಕಾರ ಬಂದ ತಕ್ಷಣ ಬಜೆಟ್ ಹೊಸದಾಗಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ಅದು ಪ್ರೋಸೆಸ್ ಆಗುತ್ತೆ. ಬಟ್ 300,000 ಕೋಟಿ ಬಜೆಟ್ ಇಟ್ಕೊಂಡು ನಾವು ಇದನ್ನೆಲ್ಲ ಫುಲ್ಫಿಲ್ ಮಾಡೋದು ಹೇಗೆ ಅನ್ನೋದು ದೊಡ್ಡ ಕ್ವೆಶನ್ ಇದೆ. ನೋಡ್ಬೇಕು, ಕಾಂಗ್ರೆಸ್ ಸರ್ಕಾರ ಮೊದಲ ತಿಂಗಳಲ್ಲೇ ಈ ನಾಲ್ಕು ಭರವಸೆಗಳನ್ನ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಆ ಮಾತನ್ನ ಹೇಳಿದ್ದಾರೆ. ಬಟ್ ಯಾವ ತರ ಅದಕ್ಕೆ ಸಂಪನ್ಮೂಲವನ್ನ ಕ್ರೋಢೀಕರಿಸ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಇಷ್ಟೆಲ್ಲ ಮ್ಯಾಂಡೇಟ್ ಕೊಟ್ಟ ಮೇಲೆ ಜನ ಕಾಂಗ್ರೆಸ್ ಒಂದ್ ವೇಳೆ ಆ ಭರವಸೆಯನ್ನ ಗ್ಯಾರಂಟಿಯನ್ನ ಪೂರೈಕೆ ಮಾಡಿದ್ರೆ ಇವತ್ತೇನು ಬಿಜೆಪಿಗೆ ಅಗತ್ಯ ಬಂದಿರುತ್ತೋ ಅಗತ್ಯ ಬರುತ್ತೆ ಕಾಂಗ್ರೆಸ್ಗೆ. ಫುಲ್ಫಿಲ್ ಮಾಡ್ಲಿಲ್ಲ ಅಂದ್ರೆ ಫುಲ್ಫಿಲ್ ಮಾಡಿದ್ರೆ ಜನ ತೀರ್ಪು ಕೊಡ್ತಾರೆ, ಅದು ಅಂತಿಮವಾಗಿ ನಾವು ಅದನ್ನ ಸ್ವೀಕರಿಸಲೇಬೇಕು. ಸೊ ಇವತ್ತು ಬಿಜೆಪಿ ವಿರುದ್ಧದ ಮ್ಯಾಂಡೇಟ್ ಇದು. ಒಂದು ರೀತಿ ಮತದಾರ ತುಂಬಾ ಕ್ಲಿಯರ್ ಆಗಿ ಒಂದೇ ಪಾರ್ಟಿಗೆ ಬೇಕು ಅಂತ ತುಂಬಾ ಆಯ್ತು. ಯಾವ್ದೋ ಒಂದು ಬರ್ಲಿ ಅಪ್ಪ ಕಾಂಗ್ರೆಸ್ ಅಥವಾ ಬಿಜೆಪಿ ಒಂದು ಪಾರ್ಟಿ ಬರ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇತ್ತು, ತುಂಬಾ ಜನರ ಬೇಡಿಕೆ ಆಗಿತ್ತು. ಒಂದು ಸ್ಥಿರ ಸರ್ಕಾರ ಬಂದ್ರೆ 5 ವರ್ಷ ಯಾರು ಅಲ್ಲಾಡ್ಸಕ್ಕಾಗಲ್ಲ, ಆಪರೇಷನ್ ಕಮಲನೋ ಆಪರೇಷನ್ ಅಸ್ತಾನೋ ಆಪರೇಷನ್ ಇನ್ನೊಂದು ಮಾಡಕ್ ಆಗಲ್ಲ ಅಂದಿತ್ತು. ಸೊ ಈ ಆ ಮ್ಯಾಂಡೇಟ್ ಬಂದಿದೆ. 135 ಸ್ಥಾನ ಗೆದ್ದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ 85ರಲ್ಲಿ ಬಂದಿತ್ತೇನೋ ಗ್ಯಾರಂಟಿ ಇಲ್ಲ, ನಂಗೆ ಚೆಕ್ ಮಾಡಬೇಕು. ಬಟ್ 99ರಲ್ಲಿ ಬಂದಿರಲಿಲ್ಲ, 96ರ ನಂತರ ಯಾವ ಎಲೆಕ್ಷನ್ ಕೂಡ 135 ಬಂದಿರಲಿಲ್ಲ. ಒಂದು ಪಾರ್ಟಿಗೆ ಗೆಲುವು, ಇವತ್ತು ಕಾಂಗ್ರೆಸ್ಗೆ ಆ ಒಂದು ಗೆಲುವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಗ್ರೇಟ್.